ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಹೊತ್ತು ನನಗೆ ಮಾತಾಡೋಕ್ಕೇನೂ ಇಲ್ಲ, ಕೇವಲ ಕೃತಜ್ಞತೆಗಳನ್ನು ಸಲ್ಲಿಸಿ ಹೋಗಕ್ಕೆ ಬಂದಿದ್ದೀನಿ. ಭಾಳ ಮುಖ್ಯವಾದದ್ದೇನೆಂದರೆ ನಮ್ಮ ಶಿವಕುಮಾರ್ ಅವರು ಆಯೋಜನೆ ಮಾಡಿರುವ ಈ ಸಮಾರಂಭ ಗಣರಾಜ್ಯ ದಿನದೊಡನೆ ಕೂಡಿಕೊಂಡಿದೆ. ಇದು ಅತ್ಯಂತ ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈ ಕಾರಣಕ್ಕಾಗಿ ಅವರು ಒಂದು ಈ ವೇದಿಕೆಯನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ಭಾಳ ದೊಡ್ಡ ವೇದಿಕೆಯನ್ನೇ ತಯಾರು ಮಾಡಿಬಿಟ್ಟಿದ್ದಾರೆ. ಉದ್ಘಾಟಕರಾಗಿ ರವೀಂದ್ರ ಭಟ್ಟರು, ಪ್ರೊಫೆಸರ್ ಬರಗೂರ್ ರಾಮಚಂದ್ರಪ್ಪನವರು ಮತ್ತು ರಘುನಂದನ್ ನಮ್ಮ ಯುವ ಕವಿ ವಿಮರ್ಶಕ, ನನ್ನ ಮೆಚ್ಚಿನ ಬರಹಗಾರರು, ಭಾಳ ವಿವರವಾಗಿ ನನ್ನ ಬಗ್ಗೆ, ನನ್ನ ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಆತ್ಮೀಯರಾದ ಮರಿಸ್ವಾಮಿಯವರು, ಡಾಕ್ಟರ್ ಬಾಬುರಾವ್ ಮುಡ್ಬಿಯವರು, ನಾವೆಲ್ಲ ಒಳ್ಳೆಯ ಗೆಳೆಯರು, ಅವರು ಉಪಸ್ಥಿತಿ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಮತ್ತು ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಶ್ರೀನಿವಾಸ್ ಜಿ ಇಲ್ಲಿದ್ದಾರೆ, ಮತ್ತು ವಿದ್ಯಾರ್ಥಿ ಬಳಗ ನೀವೆಲ್ಲರೂ ಇದ್ದೀರಾ, ಹಲವಾರು ಹಿರಿಯರು ಬಂದಿದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಮಾರಂಭವನ್ನು ನೋಡಿ. ನಾನು ಮೊನ್ನೆ ಹೇಳ್ತಾ ಇದ್ದೆ ಶಿವಕುಮಾರ್ಗೆ, 2001 ಇವರ ಹಳೆಯ BVS ಮಾಡಿದ ಒಂದು ಕಾರ್ಯಕ್ರಮಕ್ಕೆ ಆ ಹೊತ್ತು ನಾನು ಅದು ಉದ್ಘಾಟನೆ ಮಾಡಿದ ಸಮಾರಂಭ ಅತ್ಯಂತ ಹೆಚ್ಚು ಜನರನ್ನು ಇದ್ದ ಸಮಾರಂಭ. ಅದು ಸುಮಾರು ಒಂದು 50,000 ಮೇಲೆ ಇತ್ತು. ಅದೇ ಮೊದಲನೇದು, ಅದೇ ಕೊನೆಯದು ಅನಿಸುತ್ತೆ, ಅಷ್ಟು ದೊಡ್ಡ ಸಮಾರಂಭವನ್ನು ನಾನು. ಯಾಕೆಂದರೆ ನಾವು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕ ಸಭೆಗಳಿಗೆ ಹೋಗಿ ಮಾಡೋದಲ್ಲ, ರಾಜಕೀಯ ಅಲ್ವಲ್ಲ, ಹಾಗಾಗಿ ಅದೊಂದು ಬಹಳ ದೊಡ್ಡ, ಇನ್ನೂ ನೆನಪಿನಲ್ಲಿ ಉಳಿದಿರುವಂಥ ಸಮಾರಂಭ. ಎಷ್ಟು ಶಿಸ್ತುಬದ್ಧವಾಗಿ ನಡ್ಕೊಂಡ್ರು ಅಂದರೆ ಅವತ್ತು ಈಗ ನೆನೆಸ್ಕೋಬೇಕು ಅನಿಸುತ್ತೆ. ಅವರು ಪೊಲೀಸ್ನವ್ರನ್ನ ಯಾರನ್ನೂ ಒಳಗೆ ಆ ಆವರಣಕ್ಕೆ ಬಿಡಲೇ ಇಲ್ಲ, ಎಲ್ಲ ಹುಡುಗರೇ ಮಾಡಿದರು ಆ ಕೆಲಸ, ಒಂದು ಕೋಲಿಟ್ಕೊಂಡು ಅಂತ ಒಳ್ಳೆಯ. ಈಗ ಬೇರೆ ರೂಪದಲ್ಲಿ ಅವರೇ ಇದ್ದಾರೆ, ಅದಕ್ಕೆ ಅವರು ಈಗಾಗಲೇ ಹೇಳಿದ್ರು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದೀವಿ, ಕಮ್ಮಟಗಳನ್ನು ಮಾಡ್ತೀವಿ, ನಾವು ತಯಾರು ಮಾಡಬೇಕಾಗಿದೆ, ಸಕಾರಾತ್ಮಕವಾಗಿ ಚಿಂತಿಸೋಣ ಮತ್ತು ಜಾಗತಿಕವಾಗಿ ಬೆಳೆಸೋಣ ಅಂತ, ಬೆಳೆಯೋಣ ಅಂತ ಏನು ಟ್ಯಾಗ್ಲೈನ್ ಇದೆ, ಅದು ಬಹಳ ಅತ್ಯುತ್ತಮವಾದದ್ದು. ಅದು ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ಇಂಥ ದಿನ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಂಥ ಸಜ್ಜನರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಮಾಡಿದ್ದಕ್ಕೆ, ನಾನು ಮತ್ತು ನನ್ನ ಪತ್ನಿ ಇಬ್ಬರು ಋಣಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ಕವಿ ಅಥವಾ ಸಾಹಿತಿ ಸಂಸ್ಕೃತಿಯ ವಕ್ತಾರನಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ನಾವು ಸತ್ಯದ ಬೆನ್ನು ಹತ್ತಬೇಕು, ಸುಳ್ಳುಗಳನ್ನು ಹೇಳಬಾರ್ದು, ಅಪ್ರಾಮಾಣಿಕರಾಗಿರಬಾರ್ದು ಅನ್ನೋದು ಪ್ರತಿಯೊಬ್ಬ ಲೇಖಕನು ತಿಳ್ಕೋಬೇಕಾದಂಥ ಪ್ರಾಥಮಿಕ ವಿಷಯ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಅದರ ವಿರುದ್ಧ ನಡೀತಾ ಇದೆ, ಅದರದೊಂದು ಪಡೆಯೇ ಇದೆ ಈಗ, ಬೇರೆ ರೀತಿಯ ಮಾತಾಡುವವರು. ಅದಕ್ಕೆ ನಾನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವರು 1949 ನವೆಂಬರ್ 25 ಒಂದು ಭಾಷಣ ಮಾಡ್ತಾರೆ, ಅದೊಂದು ದಾರ್ಶನಿಕ ಭಾಷಣ. ಅದು ಅವರು ಏನೇನು ಹೇಳಿದ್ದಾರೆ ಅದೆಲ್ಲ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಈಗ. ಅದು ತುಂಬ ನೋವಾಗುತ್ತೆ, ದೇಶ ಇಷ್ಟರ ಮಟ್ಟಿಗೆ ಎಂತೆಂಥ ಅವರು ಸ್ವಾತಂತ್ರ್ಯ ಪಡೆದ್ರು, ಕೊಟ್ಟರು ನಮ್ಮ ಕೈಗೆ, ಆದರೆ ನಾವು ಯಾಕೆ ಹೀಗೆ ಮತ್ತೆ ಅದೇ ದುಸ್ಥಿತಿಯಲ್ಲಿ ಒದ್ದಾಡ್ತಿದ್ದೀವಲ್ಲ, ಕ್ಯಾಸ್ಟ್ ಕ್ರೀಡ್ ಅಂತ ಮಾತಾಡಿಕೊಂಡು ಅಂತ ನಮಗೆ ನೋವಾಗ್ತಿದೆ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ,
ವಿ ಮೇ ಲೂಸ್ ದಿ ಇಂಡಿಪೆಂಡೆನ್ಸ್ ಎಗೈನ್ ಇಫ್ ವಿ ಲೂಸ್ ವಿ ಮೇ ನಾಟ್ ಗೆಟ್ ಇಟ್ ಬ್ಯಾಕ್ ಅಂತ ಒಂದು ಮಾತು ಹೇಳ್ತಾರೆ ಅವರು. ಯಾಕೆಂದರೆ ಆಗೆಲ್ಲ ನಡೀತಾ ಇದ್ದು ಹಾಗೆ, ಈಗ ಏನು ನಡೀತಾ ಇದೆ? ಒಂದು ಒಳ್ಳೆ ಮಾತು ಅವ್ರು ಹೇಳಿದ್ದು, ಇಂಡಿಯನ್ ಶುಡ್ ಥಿಂಕ್ ವೆದರ್ ದ ಕಂಟ್ರಿ ಈಸ್ ಫಸ್ಟ್ ಆರ್ ಕ್ರೀಡ್ ಈಸ್ ಫಸ್ಟ್ ಅಂತ. ಇಫ್ ಇ ಥಿಂಕ್ಸ್ ಕಂಟ್ರಿ ಈಸ್ ಎಬೋ ದ ಕ್ರೀಡ್, ಕಂಟ್ರಿ ವಿಲ್ ಸರ್ವೈವ್. ಇಫ್ ಇ ಥಿಂಕ್ಸ್ ದ ಕ್ರೀಡ್ ಈಸ್ ಎಬೋ ದ ಕಂಟ್ರಿ, ಇಟ್ ವಿಲ್ ಗೋ ಅವೇ ಅಂತ, ವಿದರವೇ ಅಂತ ಹೇಳ್ತಾರೆ. ಅಂದರೆ ಈಗ ನಡೀತಿರೋದು ನಿಮ್ಗೆ ಅನಿಸ್ತಿರೋದು ದ ಕ್ರೀಡ್ ಈಸ್ ಎಬೋ ದಿ ಕಂಟ್ರಿ. ಇವಾಗ ಅವ್ರಿಗೇನು ಬೇಕೋ ಅವ್ರು, ನಮ್ಮ ಯಾವುದೋ ಒಂದು ಆಲೋಚನೆಯ ಕ್ರೀಡಂದರೆ ಕನ್ನಡದಲ್ಲಿ ಸರಿಯಾದ ಪದ ಇಲ್ಲ, ಒಂದು ಆಲೋಚನೆಯ ಒಂದು ಸಮುದಾಯ ಇದೆಯಲ್ಲ ಅದು ನಾನು ಹೇಳಿದ್ದು ಸರಿ ಹೀಗೆ ಇರು ಅಂತ ಹೇಳೋದು. ಅಂದರೆ ಒಂದು ಭಾಷೆ, ಒಂದು ದೇಶ, ಒಂದು ಧರ್ಮ. ಈಗ ಹೇಳಿದ್ರಲ್ಲ, ಭಾರತದ ಮಾತೆಯನ್ನು ನೀವು ಪೂಜಿಸಬೇಕು ಯಾರೇ ಆಗಲಿ ನೀವು ಅಂತ ಈ ಒತ್ತಾಯ ಇರೋದು. ಈ ರೀತಿಯ ಮನಸ್ಥಿತಿ ಬೆಳೀತಾ ಸಮಾಜಕ್ಕೆ ಕಂಟಕವಾಗ್ತಾ ಇದೆ. ಇದು ಸ್ವಾತಂತ್ರ್ಯದ ನಷ್ಟ. ಇದು ಎಲ್ಲ ಸ್ವಾತಂತ್ರ್ಯ. ಈಗ ನೀನು ಇಂಥದೇ ಪೂಜೆ ಮಾಡು, ಈ ದೇವಿಗೆ ಮನೇಲಿ ಇಟ್ಕೊಂಡ್ರೆ ನನ್ನ ಸ್ವಾತಂತ್ರ್ಯ ಏನಾಗಬೇಕು? ಹರಣ ಆಯಿತು ಅಲ್ಲಿಗೆ. ಅಲ್ಲಿ ಅದಕ್ಕೆ ನಾನು ಮತ್ತೆ ನಾನು ಮಾತಾಡುವಾಗ ಹೇಳ್ತೀನಿ, ಬಾಬಾ ಸಾಹೇಬರು ಹೇಳಿರೋದೆ ಅದು, ನಮಗೆ ಪೊಲಿಟಿಕಲ್ ಡೆಮೋಕ್ರಸಿ ಸಿಕ್ಕಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೋಷಿಯಲ್ ಡೆಮೋಕ್ರಸಿ ನಮ್ಗೆ ಸಿಕ್ಕಿಲ್ಲ. ಏನು ಹಾಗಂದರೆ ಸೋಷಿಯಲ್ ಡೆಮೋಕ್ರಸಿ ಅಂದರೆ, ನಮ್ಮ ಹರಿರಾಮ್ ಅವರು ಈಗ ತಾನೆ ಹೇಳಿದ್ರಲ್ಲ, ಎಲ್ಲರೂ ಹೇಳಿದರು ಅದನ್ನ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಮೂರು ಕೂಡ ಇದ್ದರೆ ಅದು ಸೋಷಿಯಲ್ ಡೆಮೋಕ್ರಸಿ. ಆ ಮೂರು ಇಲ್ಲ. ಯಾಕಿಲ್ಲ? ಜಾತಿ ಪದ್ಧತಿ, ಕ್ಯಾಸ್ಟ್ ಸಿಸ್ಟಮ್ಗೂ ಅದಕ್ಕೂ ಅದು ಹೊಂದಾಣಿಕೆ ಸಾಧ್ಯವೇ ಇಲ್ಲ. ಭ್ರಾತೃತ್ವ ಇಲ್ಲವೇ ಇಲ್ಲ, ಸಮಾನತೆ ಅಂತೂ ಇಲ್ಲ. ಅದು ನೇರ ಕಾಣಿಸ್ತಿರೋದು ಕಣ್ಣಿಗೆ. ಸೊ ಅದನ್ನು ಗಳಿಸ್ಕೊಳ್ಳೋ ಕಡೆ ನಮ್ಮ ವ್ಯವಸ್ಥೆ ಅಥವಾ ಪ್ರಭುತ್ವ ಹೋಗಬೇಕು. ಅವ್ರು ಯಾರಿಗೂ ಅದರ ಬಗ್ಗೆ ಈ ಇರೋದೆಲ್ಲ ಸರಿಯಾಗಿದೆ, ನಾವೇ ಶ್ರೇಷ್ಠರು ಅನ್ನೋ ಮಹಾ ಭ್ರಮೆಯಲ್ಲಿದ್ದಾರೆ ಅವರು. ಎಲ್ಲ ಚೆನ್ನಾಗಿದೆ, ನಾವು ವಿಶ್ವಗುರು ಆಗೋಕ್ಕೆ ಲಾಯಕ್ಕಾಗಿದ್ದೀವಿ ಅನ್ನುವ ಭ್ರಮೆಯನ್ನು ಸೃಷ್ಟಿಸ್ತಾ ಇದ್ದಾರೆ. ಇದು ಬಹಳ ತಪ್ಪು ಮತ್ತು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಕಾಲ ದೂರ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ ಇದು. ಗಣರಾಜ್ಯೋತ್ಸವದ ದಿನ ಅಂದ್ಬಿಟ್ಟು ನಾನು ಇಷ್ಟು ಮಾತನ್ನು ಕಳಕಳಿಯಿಂದ ಹೇಳಬೇಕಾಗಿದೆ. ಯಾಕೆ ಅಂತಂದರೆ, ದಿನ ನಾವು ಪತ್ರಿಕೆ ತೆಗೆದು ನೋಡಿದ್ರೆ ಸಂತೋಷವಾಗಂತೂ ಎದ್ದು ಬರಲ್ಲ. ಒಂದು ನಾನು ಪ್ರಜಾವಾಣಿ ಮತ್ತು ಹಿಂದೂ ಎರಡು ಪತ್ರಿಕೆ ಓದಬೇಕು, ಒಂದೂವರೆ ಗಂಟೆ ಕೂತ್ಕೋತೀನಿ ಬೆಳಗ್ಗೆ. ಎಲ್ಲ ಮುಗಿಸಿದ ಮೇಲೆ ಏನೋ ಒಂದು ಖಿನ್ನತೆ, ನೋವಿನ ಭಾವ. ನಿನ್ನೆ ಒಂದು ಸುದ್ದಿ ಓದಿದೆ, ಮಧ್ಯಪ್ರದೇಶದಲ್ಲಿ ಒಂದು ಸಮೂಹ ನಿಂತ್ಕೊಂಡು ಇನ್ನೊಂದು ಧರ್ಮದ ದೇವರಿಗೆ ಅವಹೇಳನ ಮಾಡ್ತಾ ತಮ್ಮ ದೇವರನ್ನು ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿವರೆಗೂ ಹೋಗಿದೆ ಅದು ಅಂದರೆ, ನಾನು ಆಗಲೇ ಹೇಳಿದೆ, ಬಾಬಾ ಸಾಹೇಬರು ಹೇಳಿದಾರಲ್ಲ, ದ ಕ್ರೀಡ್ ಈಸ್ ಎಬೋವ್ ದ ಕಂಟ್ರಿ ಆಗಿಬಿಟ್ಟಿದೆ. ಸೊ ನಮಗೆ ನಾವು ಹುಸಿ, ಅವರ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿಯೆಲ್ಲ ಹುಸಿತನದಿಂದ ನಾವು ಅದು ನೋಡ್ತಾ ಇದ್ದೀವಲ್ಲ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನಾವು ಹೇಳಬೇಕಾಗಿರೋದಷ್ಟೇ, ನನ್ನ ಹಾಗೆ ನೀನು, ನಿನಗೂ ಅವಕಾಶ ಇದೆ ಇಲ್ಲಿ ಬದುಕೋಕ್ಕೆ, ಇರು, ನಾವಿಬ್ಬರೂ ಒಟ್ಟಾಗಿರೋಣ. ಇದು ಬೌದ್ಧ ತತ್ವ. ನಾನು ಬುದ್ಧನ ಒಂದು ಮಾತು ಏನು ಹೇಳಿದೆ ಅಂದರೆ, ನೀನು ಹೇಗೆ ಪ್ರೀತಿಸಬೇಕು, ಇನ್ನೊಬ್ಬರನ್ನ ಹೇಗೆ ಪ್ರೀತಿಸಬೇಕು ಅಂತಂದರೆ, ಎಲ್ಲ ಪ್ರವಾದಿಗಳಿಗಿಂತ ಹೆಚ್ಚಾಗಿ ಬುದ್ಧನೇ ಚೆನ್ನಾಗಿ ಹೇಳಿರೋದು. ಕ್ರಿಸ್ತ ಏನು ಹೇಳ್ತಾನೆ, ನಮ್ಮ ನೆರೆಯವರನ್ನು ಪ್ರೀತಿಸು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿರ್ತಾನೆ. ಎಲ್ಲರೂ ಪ್ರೀತಿಸು ಅಂತ ಹೇಳಿದ್ದಾರೆ. ಬುದ್ಧ ಏನು ಹೇಳ್ತಾನೆ ಗೊತ್ತಾ, ನಿನ್ನ ಇನ್ನೊಬ್ಬನ ಹೇಗೆ ಪ್ರೀತಿಸಬೇಕು ಅಂದರೆ, ಒಬ್ಬ ತಾಯಿ ತನ್ನ ಏಕೈಕ ಪುತ್ರನನ್ನು ಹೇಗೆ ಪ್ರೀತಿಸ್ತಾಳೋ ಹಾಗೆ ಪ್ರೀತಿಸಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು, ಇದು ಬೇರೆ ಯಾರೂ ಹೇಳಿಲ್ಲ, ಇದು ಬುದ್ಧ ಹೇಳಿರುವ ಮಾತು ಇದು. ಸೊ ಹಾಗೆ ಆ ಭಾವನೆಯಿಂದ ನಾವು ಎಲ್ಲನೂ ಮಾಡಬೇಕು. ಒಂದು ಕುಟುಂಬ, ಸಮಾಜ, ಒಂದು ರಾಜ್ಯ, ದೇಶ ಎಲ್ಲ ಕಟ್ಟೋದು ಈ ಮಾತಿನಿಂದ ಆದರೆ ಅಲ್ಲೊಂದು ನೆಮ್ಮದಿ, ಸಮಾಧಾನ, ಶಾಂತಿ,
ಎಲ್ಲ ದೇಶಗಳು ಬಯಸುವಂಥ ಶಾಂತಿ ಇರುತ್ತೆ. ಇಲ್ಲ ಹಾಗೆ ಬಯಸ್ಕೊಳಕ್ಕಾಗಲ್ಲ ಹಾಗೆ ಅಂತಂದರೆ ಮತ್ತೆ ಯುದ್ಧಗಳು ಶುರುವಾಗ್ತವೆ. ಏನಾಗುತ್ತೆ ಹೇಳೋಕ್ಕಾಗಲ್ಲ. ಈ ದೇಶವಲ್ಲ ಪ್ರಪಂಚವೂ ಏನಾಗುತ್ತೆ ನೋಡಿ. ಒಂದು ಯುದ್ಧ ಒಂದು ವರ್ಷ ದಾಟುತ್ತೆ ಅಂದರೆ ಫೆಬ್ರವರಿಗೆ ಎಂಥ ದಿನ ಸುದ್ದಿ ನೋಡಿದ್ರೆ ನೋವಾಗುತ್ತೆ. ಯಾರೋ ಅಮಾಯಕರು ಸತ್ತಿರ್ತಾರೆ, ಸಂಬಂಧವೇ ಇಲ್ಲದೆ ಇರೋರು. ಅವರು ರಷ್ಯಾಕ್ಕೂ ಯುಕ್ರೇನ್ಗೂ ಸಂಬಂಧವೇ ಇಲ್ಲದೆ ಇರೋ ಒಂದು ಮಗು ಸತ್ತೋಗಿರುತ್ತೆ ಅಥವಾ ಒಬ್ಬ ವೃದ್ಧ ಸತ್ತೋಗಿರ್ತಾನೆ. ಸೊ ಇಂಥದ್ದನ್ನೆಲ್ಲ ಯಾಕೆ ನೋಡಬೇಕಾಗಿದೆ ಅಂದರೆ ನಮಗೆ ಇನ್ನೊಬ್ಬರನ್ನ ಸಹಿಸ್ಕೊಳಕ್ಕಾಗದೇ ಇರೋ ಕಾರಣದಿಂದ ಅಷ್ಟೆ. ನಾವು ವಿ ಶುಡ್ ಆಲ್ಸೋ ಅಕಾಮಿಡೇಟ್ ಅದರ್ಸ್ ಅನ್ನೋ ಭಾವನೆ ಬಂದರೆ ಯುದ್ಧ ಆಗಲ್ಲ. ಸೊ ಇದೆಲ್ಲ ನಂದು, ಅದು ನನಗೆ ಬೇಕು, ಆ ಭಾವನೆ ಇದ್ದಾಗ ಮಾತ್ರ ಇಂಥ ಅನಾಹುತಗಳು ನಡೀತವೆ. ಅದಕ್ಕೆ ಕುವೆಂಪು ಅವರು ಹೇಳಿದ ವಿಶ್ವಮಾನವತೆ ನಮ್ಮ ಅಲ್ಲಿ ಅಳವಡಿಸ್ಕೋಬೇಕು. ಎಲ್ಲರೂ ನಾವು ಒಂದೇ ಅಂತ ತಿಳ್ಕೊಂಡಾಗ ಮಾತ್ರ ಎಲ್ಲ ದೇಶಗಳು ಉದ್ಧಾರ ಆಗ್ತವೆ. ನಮ್ಮ ದೇಶ ಮಾತ್ರ ಕ್ರೈಸಿಸ್ನಲ್ಲಿದೆ, ತುಂಬ ಕ್ರೈಸಿಸ್ನಲ್ಲಿದೆ ಇವಾಗ. ಅದು ಏನಾಗುತ್ತೋ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮಂಥವರು ಸಮಾನ ಮನಸ್ಕರುಗಳು, ನೊಂದುಕೊಂಡು ಮಾತಾಡ್ತೀವಿ. ಅದನ್ನು ಬೇರೆಯವರು ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ಅದೇನೇ ಇರಲಿ, ಇವತ್ತು ಬಹಳ ಮುಖ್ಯವಾದ ದಿನ. ಆ ದಿನ ನನ್ನ ಮತ್ತು ನನ್ನ ಪತ್ನಿಯನ್ನು ಕರೆಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ, ಶಿವಕುಮಾರ್ ಮತ್ತು ಅವರ ತಂಡಕ್ಕೆ, ಪ್ರೀತಿಯಿಂದ ಬಂದಿರೋ ಎಲ್ಲ ಗೆಳೆಯರಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.